ದೇಣಿಗೆ ಪಡೆದಿರುವಂತ ಬಿಜೆಪಿ ಏನ್ ಪರಿಸ್ಥಿತಿ ಏನು? ನೀವು ಹಗರಣ ಮಾಡಿಲ್ವಾ ಇದರಲ್ಲಿ? ನೀವು ಇಲ್ಲಿ ಪಾಲ್ದರಲ್ಲ ಅಂತ ಹೇಳ್ಬಾರ್ದು? ನಾವು ಯಾಕೆ ಇದನ್ನ ಮಾಡಬಾರ್ದು? ಇಡಿ ಡೈರೆಕ್ಟರೇಟ್ ಗೆ ಒಂದು ಚಾಲೆಂಜ್ ಮಾಡ್ತೀನಿ ನಾನು. ಇದೇ ಬೇಸಿಸ್ ಮೇಲೆ ಇವತ್ತು ಬಿಜೆಪಿಯ ಅಧ್ಯಕ್ಷರಾದಂತ ನಡ್ಡಾ ಅವ್ರನ್ನ ಯಾಕೆ ನೀವು ಬಂಧನೆ ಮಾಡಬಾರ್ದು? ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಮೋದಿ ಅವರಿಗೆ ಅರವಿಂದ್ ಕೇಜ್ರಿವಾಲ್ ಅವರ ಭಯ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ಭಯದ ಆಧಾರದ ಮೇಲೆ ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಈ ದೇಶದಲ್ಲಿ ಇರಬಾರ್ದು ಅಥವಾ ಅವ್ರನ್ನ ಹತ್ತಿಕ್ಕಬೇಕು ಅನ್ನೋ ಒಂದು ಸ್ಪಷ್ಟ ಉದ್ದೇಶದಿಂದ ಅವರನ್ನ ಇವತ್ತು ಬಂಧನದಲ್ಲಿ ಇಟ್ಟಿದ್ದಾರೆ. ನಿಮ್ಮಲ್ಲಿ ಒಂದು ಒಂದು ಗಿನ್ನಿಸ್ ದಾಖಲೆ ಮಾಡಿದ್ರೆ ಇವತ್ತು ಏನ್ ಗೊತ್ತಾ, ಮಹಾ ಸುಳ್ಳು ಹೇಳಿದ್ರೆ ಅಷ್ಟೇ ಅಲ್ಲ, 10 ವರ್ಷ ಯಾವುದೇ ಪತ್ರಿಕಾಗೋಷ್ಠಿ ಮಾಡದೆ, ನಮ್ಮ ದೇಶದಲ್ಲಿ ಯಾವುದೇ ಪತ್ರಿಕಾಗೋಷ್ಠಿ ಮಾಡದೆ 10 ವರ್ಷ ಪ್ರಧಾನಿ ಆಗಿರುವಂತ ವ್ಯಕ್ತಿ ಯಾರಿದ್ರೆ? ನೀವೇ ಅವರು, ಸನ್ಮಾನ್ಯ ನರೇಂದ್ರ ಮೋದಿಯವರು. ಸ್ನೇಹಿತರೆ, ಇಂದು ನಿಮ್ಮೊಂದಿಗೆ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನದ ಉಳಿವಿನ ಬಗ್ಗೆ, ಬಿಜೆಪಿಯ ದುರಾಡಳಿತ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ವಿಷಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಬಿಜೆಪಿ 2013-14 ಏನು ಪಾರ್ಲಿಮೆಂಟಿಗೆ ತಯಾರಿ ಮಾಡುವಾಗ ಶ್ರೀಯುತ ನರೇಂದ್ರ ಮೋದಿಯವರು ಹಲವಾರು ಭರವಸೆಗಳನ್ನು ಕೊಟ್ಟಿದ್ದರು. ಆ ಭರವಸೆಗಳು ಹೇಗಿತ್ತಂದರೆ, ನಮ್ಮ ಕನಸಿನ ಭಾರತ ನಿರ್ಮಾಣ ಆಗುತ್ತೆ ಇವರು ಬಂದರೆ ಅನ್ನೋ ಒಂದು ವಿಶ್ವಾಸವನ್ನು ಮೂಡಿಸಿದರು ಜನರಲ್ಲಿ. ಅದರಲ್ಲಿ ನಾನು ಕೂಡ ಒಬ್ಬ. ಆದರೆ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಅವರು ಮಾಡ್ತಿರುವಂಥ ದುರಾಡಳಿತ, ಅವ್ರು ಮಾಡ್ತಿರುವಂಥ ಅನ್ಯಾಯ, ಅವ್ರು ಮಾಡ್ತಿರುವಂತಹ ಹಿಟ್ಲರ್ ಆಡಳಿತ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನದ ಉಳಿವಿಗಾಗಿ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಮೊನ್ನೆ ಮೊದಲನೆ ಮಿಶ್ರಾ ಅವರು ಕೂಡ ಇದ್ರು, ಯಾರು ಇಡಿ ಡೈರೆಕ್ಟರೇಟ್ ಆಗಿದ್ರು. ಅವರು ಇಡಿಯಲ್ಲಿರುವವರೆಗೂ ಬರೀ ವಿರೋಧ ಪಕ್ಷದ ಮೇಲೆ, ನಾಯಕರುಗಳ ಮೇಲೆ ಇಡಿ ರೇಡ್ಗಳನ್ನು ಮಾಡ್ತಾರೆ. ಮಾಡಿಬಿಟ್ಟು ಅವ್ರು ಹೇಗಿದ್ದಂದ್ರೆ, ಮೋದಿಯವರ ಕಪಿಮುಷ್ಟಿಯಲ್ಲಿ ಅಧಿಕಾರ ನಡೆಸಿರುವಂಥ ಒಬ್ಬ ಅಧಿಕಾರಿ ಆಗಿದ್ರು ಅವರು. ಅಂಥ ಒಬ್ಬ ಮಿಶ್ರಾ ಅವರಿಂದ ಅದು ಹಲವಾರು ವಿಷಯಗಳನ್ನು, ಅನ್ಯಾಯದ ವಿಷಯಗಳನ್ನು ಜನರ ಮುಂದೆ ತಂದಿಟ್ಟಿದ್ದಾರೆ ಇವತ್ತು. ಆದರೆ ಒಂದು ಭಾಗವಾಗಿ ಇವತ್ತು ಲೀಕರ್ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಆ ಬಂಧನ ಮಾಡೋಕೆ ಕಾರಣ ಏನು, ಎಲ್ಲರಿಗೂ ಗೊತ್ತಾಗಬೇಕು, ತಮ್ಗೆ ಗೊತ್ತಾಗಬೇಕಿದೆಯಲ್ಲ ವಿಷಯ. ಶರತ್ ಚಂದ್ರ ರೆಡ್ಡಿ ಇವರ ಪ್ರಕಾರ ಮದ್ಯ ಹಗರಣದ ಮುಖ್ಯ ಕಿಂಗ್ ಪಿನ್ ಅಂತ ಹೇಳ್ತಾರೆ. ಅವರು ಒಂದು ಅಪ್ರೂವರು ಆಗ್ತಾರೆ. ಏನಂತಂದರೆ, ಅರವಿಂದ್ ಕೇಜ್ರಿವಾಲ್ ಅವರು ನಮ್ಮ ಕಡೆಯಿಂದ 100 ಕೋಟಿ ತೊಗೊಂಡಿದ್ದಾರೆ. ಆ ಒಂದು ಅಪ್ರೂವರ್ ಆಗಿದ್ದ ಒಂದು ಬೇಸ್ ಮೇಲೆ ಇವತ್ತು ಇಡಿ ಅವರನ್ನ ರಿಮ್ಯಾಂಡಲ್ಲಿ ಇಟ್ಟಿದ್ದಾರೆ. ಆದರೆ ಅದೇ ಶರತ್ ಚಂದ್ರ ರೆಡ್ಡಿ ಅವರು ಪ್ರಪ್ರಥಮವಾಗಿ ಇಡಿ ರೇಡ್ ಆದಾಗ ಅವ್ರು ಹೇಳ್ತಾರೆ, ಸ್ನೇಹಿತರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಲೀಕರ್ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಪಾತ್ರ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿರ್ತಾರೆ ಅವ್ರು ಮೊದಲು. ತದನಂತರ ಅವರ ಬಂಧನ ಆಗುತ್ತೆ. ಬಂಧನ ಆದಮೇಲೆ ಅವರಿಂದ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ 60 ಕೋಟಿ ತೊಳೋದು ಒಂದು ವಿಷಯ ಇರಲಿ, ಅವರಿಗೆ ನೀವು ಅಪ್ರೂವರ್ ಆಗಿ ಅರವಿಂದ್ ಕೇಜ್ರಿವಾಲ್ ಮೇಲೆ ಅಂತ ಹೇಳಿಬಿಟ್ಟು ಒತ್ತಾಯ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗಿರ್ಬೋದು, ಮನೀಶ್ ಸಿಸೋಡಿಯವ್ರಿಗಿರ್ಬೋದು, ಸಂಜಯ್ ಸಿಂಗ್ ಅವರಿಗಿರ್ಬೋದು, ಸತ್ಯೇಂದ್ರ ಜೈನ್ ಅವರಿಗಿರ್ಬೋದು, ಅವರನ್ನು ಇಡಿ ವಿಷಯದಲ್ಲಿ ಅವರು ಒತ್ತಾಯಪೂರ್ವಕವಾಗಿ ಬಿಜೆಪಿ ಸೇರಿ ಅಂತೇಳಿ ಒತ್ತಡ ಕೊಡಿರ್ತಾರೆ. ಅದೇ ಶರತ್ ಚಂದ್ರ ರೆಡ್ಡಿಗೆ ಹೇಳ್ಬಿಟ್ಟು ಅವರು ಒತ್ತಾಯಪೂರ್ವಕವಾಗಿ ನೀವು ಜೈಲಲ್ಲಿರಬೇಕು ಅಥವಾ ಈ ಅಪ್ರೂವರ್ ಆಗ್ತಿರೋ ಒಂದು ವಿಶೇಷವಾದ ಒಂದು ಘಟನೆ ನಡೆದು ಆ ಘಟನೆಯಲ್ಲಿ ಅಪ್ರೂವರ್ ಆಗ್ತಾರೆ ಇವರು, ಶರತ್ ಚಂದ್ರ ರೆಡ್ಡಿಯವರು. ತದನಂತರ ಅದೇ ಆಧಾರದ ಮೇಲೆ ಇವತ್ತೆಲ್ಲ ಬಂಧನ ಮಾಡಿದ್ದಾರೆ. ಸುಮಾರು 7 ಜನ ಇದ್ದಾರೆ ಅಲ್ಲಿ ಅರೆಸ್ಟ್ ಆಗಿರೋರು. ಅದರಲ್ಲಿ ಒಬ್ಬರು ಮಾತ್ರ ಹೇಳ್ತಾರೆ ಅಪ್ರೂವರ್ ಆಗಿದ್ದಾರೆ, ಬಟ್ 6 ಜನ ಹೇಳ್ತಿದ್ರೆ ಅವ್ರು ಯಾರು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೋಡಿ, 6 ಜನ ಹೇಳಿದ್ರು ಬಂದ ವಿಷಯನ ಬಿಟ್ಟಿದ್ದಾರೆ, ಇಲ್ಲಿ ಒಬ್ಬರು ಮಾತ್ರ ಮಾಡಿದ್ದಾರೆ. ಅಂದರೆ ಇವತ್ತು ಅವರು ಹಗರಣದ ಕಿಂಗ್ ಪಿನ್ ಆಗಿದ್ದಾರೆ ಶರತ್ ಚಂದ್ರ ರೆಡ್ಡಿ. ಅವರಿಂದ 60 ಕೋಟಿ ರೂಪಾಯಿ ದೇಣಿಗೆ ಪಡೆದಿರುವಂಥ ಬಿಜೆಪಿ ಏನು ಪರಿಸ್ಥಿತಿ ಏನು? ನೀವು ಹಗರಣ ಮಾಡಿಲ್ವಾ ಇದರಲ್ಲಿ? ನೀವು ಇಲ್ಲಿ ಪಾಲ್ದಾರಲ್ಲ ಅಂತ ಹೇಳ್ಬಾರ್ದು? ನಾವು ಯಾಕೆ ಇದನ್ನು ಮಾಡಬಾರ್ದು? ಇಡಿ ಡೈರೆಕ್ಟರೇಟ್ಗೆ ಒಂದು ಚಾಲೆಂಜ್ ಮಾಡ್ತೀನಿ ನಾನು. ಇದೇ ಬೇಸಿಸ್ ಮೇಲೆ ಇವತ್ತು ಬಿಜೆಪಿಯ ಅಧ್ಯಕ್ಷರಾದಂಥ ನಡ್ಡಾ ಅವ್ರನ್ನ ಯಾಕೆ ನೀವು ಬಂಧನೆ ಮಾಡಬಾರ್ದು? ಅಲ್ಲಿ ಹೇಗಿದೆಯಲ್ಲ, ಸ್ಪಷ್ಟವಾಗಿದೆಯಲ್ಲ, ನಿಮಗೆ ನೀವೇ ತೋರಿಸಿದ್ದೀರಲ್ಲ, SBI ಬ್ಯಾಂಕೇ ಡೀಟೇಲ್ಸ್ ಕೊಟ್ಟಿದ್ದಾರಲ್ಲ, ಅದು ಸುಪ್ರೀಂ ಕೋರ್ಟ್ ಬಂದು ಕೊಟ್ಟಿದ್ದಾರೆ, ಅದನ್ನ ಯಾಕೆ ಬಿಡ್ತೀರಾ ನೀವುಗಳು? ಅಂದರೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಮೋದಿ ಅವರಿಗೆ ಅರವಿಂದ್ ಕೇಜ್ರಿವಾಲ್ ಅವರ ಭಯ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಭಯದ ಆಧಾರದ ಮೇಲೆ ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಈ ದೇಶದಲ್ಲಿ ಇರಬಾರ್ದು ಅಥವಾ ಅವ್ರನ್ನ ಹತ್ತಿಕ್ಕಬೇಕು ಅನ್ನೋ ಒಂದು ಸ್ಪಷ್ಟ ಉದ್ದೇಶದಿಂದ ಅವರನ್ನ ಇವತ್ತು ಬಂಧನದಲ್ಲಿ ಇಟ್ಟಿದ್ದಾರೆ. ಇದು ಜನರೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಎಷ್ಟೇ ಸುಳ್ಳುಗಳನ್ನು ಹೇಳಿ ಸತ್ಯ ಥರ ಮಾಡಿ ಪ್ರೊಜೆಕ್ಟ್ ಮಾಡಿದಾರಲ್ಲ ಬಿಜೆಪಿಯವರು, ಏನು ಮಾಡಿದ್ದೀರಾ ಇವತ್ತು ಹೇಳಿ? ಒಬ್ಬ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಮೊದಲು ಏನಿತ್ತು ಕಾನೂನು?
ಪ್ರಧಾನಮಂತ್ರಿ ಇರಬೇಕಾಗಿತ್ತು, ವಿರೋಧ ಪಕ್ಷದ ನಾಯಕರಿರಬೇಕಾಗಿತ್ತು, ಅಲ್ಲದೆ ಸುಪ್ರೀಂ ಕೋರ್ಟ್ ಜಡ್ಜ್ ಇರಬೇಕಾಗಿತ್ತು. ಆದರೆ ಏನಾಯಿತು? ಮೊನ್ನೆ ತಾನೇ ಮಾಡಿರುವಂಥ ಸಂಸತ್ನಲ್ಲಿ ಅಮೆಂಡ್ಮೆಂಟ್ ಏನು ಮಾಡಿದ್ರಿ ಇವತ್ತು ನೀವು? ಅದಕ್ಕೆ ಒಬ್ಬ ಮಿನಿಸ್ಟರ್ ಇರಬೇಕು, ಒಬ್ಬ ಪ್ರಧಾನಮಂತ್ರಿ ಇರಬೇಕು, ಆನಂತರ ಒಬ್ಬ ವಿರೋಧ ಪಕ್ಷದ ನಾಯಕರಿರಬೇಕು. ಅಲ್ಲಿ ಏನಾಯಿತು, ಮೆಜಾರಿಟಿ ಏನಾಯಿತು ಸ್ವಾಮಿ? ಮೂರು ಜನರಲ್ಲಿ ಇದೇ ಸರ್ಕಾರದ ನೀತಿ ರೂಪಗಳನ್ನು ನೀತಿಗಳನ್ನು ಮಾಡುವಂತಹ ಸರ್ಕಾರದ ಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರೋದು, ಇಬ್ಬರು ಮೆಜಾರಿಟಿ ಬಂದ್ಬಿಡುತ್ತಲ್ಲ. ಅಲ್ಲಿ ವಿರೋಧ ಪಕ್ಷದವ್ರಿಗೆ ಏನು ಮಾಡ್ತೀರಾ ನೀವು? ಅವ್ರನ್ನ ಕನ್ವಿನ್ಸ್ ಮಾಡಿ ಏನೋ ಅಥವಾ ಒತ್ತಾಯಪೂರ್ವಕವಾಗಿ ಅದನ್ನ ಅಪಾಯಿಂಟ್ಮೆಂಟ್ಗಳು ಮಾಡ್ಕೊಂಡು ಹೋಗ್ತೀರಾ? ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಯಾವ ರೀತಿ ಮಾಡ್ತಾ ಇದ್ದೀರಾ? ನಿಮ್ಮ ಕಪಿಮುಷ್ಟಿಯಲ್ಲಿ ಸಂವಿಧಾನ ಇರಬೇಕಂತೇಳಿ ನೀವು ಪ್ರಯತ್ನ ಮಾಡ್ತಿದ್ರಲ್ಲ, ಇದು ಸಾಧ್ಯವಾಗದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತು ನೀವು ಹಿಟ್ಲರ್ ಸಂಸ್ಕೃತಿಯನ್ನು ಅನುಸರಿಸ್ತೀರಾ, ದುರಂಕಾರಿಗಳಾಗಿದ್ದೀರಾ ಇವತ್ತು. ಅಲ್ಲದೆ ಪ್ರತಿಯೊಬ್ಬ ವಿರೋಧ ಪಕ್ಷದ ನಾಯಕರನ್ನ ಅವರ ಧ್ವನಿ ಅಟ್ಟಣಿಸುವ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ. ಜನರಿಗೆ ಇದೆಲ್ಲ ಅರ್ಥ ಆಗ್ತಿದೆ. ಇದೇ ನೀವು ನರೇಂದ್ರ ಮೋದಿ ಅವರೇ 2014 ನೀವು ಏನೇನು ಭರವಸೆ ಕೊಟ್ಟಿದ್ರಿ? ಪ್ರಪ್ರಥಮವಾಗಿ ಪರಿವಾರದ ರಾಜಕೀಯವನ್ನು, ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿರೋ ನೀವು ಪ್ರಥಮರು. ಏನಾಗ್ತಿದೆ ಇವತ್ತು? ನಿಮ್ಮ BJP ಎಲ್ಲ ಅಭ್ಯರ್ಥಿಗಳ ಲಿಸ್ಟ್ ಮಾಡ್ಕೊಳ್ಳಿ ನೀವು. ಎಷ್ಟು ಕುಟುಂಬಕ್ಕೆ ನೀವು ಟಿಕೆಟ್ ಕೊಟ್ಟಿದ್ದೀರಾ ಇವತ್ತು? ಅದು ಹೋಗಲಿ. ನೀವು ಸ್ವಿಸ್ ಬ್ಯಾಂಕಿಂದ ಕಪ್ಪು ಹಣ ತರ್ತೀನಿ ಅಂತ ಹೇಳಿದಿರಿ. ಇವತ್ತು ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯರ ಕಪ್ಪು ಹಣ ಜಾಸ್ತಿ ಆಗಿದೆ, ಇದು ಅರ್ಥ ಮಾಡ್ಕೊಳ್ಳಿ. ಇದು ಜನರು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಷ್ಟು ನಮ್ಮ ಕಣ್ಣಿಗೆ ಖಾರಪುಡಿ ಹೆಚ್ಚಿದ್ದಾರೆ ಅಂತ ಹೇಳಿಬಿಟ್ಟು ಎಷ್ಟು ಮೋಸ ಮಾಡಿದಾರೆ ಅಂತೇಳಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಿ ಅಲ್ಲೇ 100 ಸ್ಮಾರ್ಟ್ ಸಿಟಿ ಅಂತ ಮಾಡ್ತೀನಿ ಅಂತೇಳ್ಬಿಟ್ಟು ಜನರಿಗೆ ಒಂದು ಆಶಾಭಾವನೆ ಹುಟ್ಟಿಸಿದ್ರಲ್ಲ ನೀವು. ಓ, 100 ಸ್ಮಾರ್ಟ್ ಸಿಟಿಗಳು ಇಂಡಿಯಾದಲ್ಲಿ ಆಗ್ತವೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ವಿಚಾರ ಮಾಡ್ತಾ ಇದ್ವಿ, ಸಂತೋಷ ಪಡ್ತಾ ಇದ್ವಿ. ಏನಾಯ್ತು ಅದು? ಡಿಮಾನಿಟೈಸೇಷನ್ ಆಯಿತು. ಯಾರಿಗೆ ಲಾಭ ಆಯ್ತು ಅದು? ಎಷ್ಟು ಕಪ್ಪಣ ಬಂದಿದೆ ನಿಮಗೆ? ಅಲ್ಲದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ತಿದ್ದೀರಾ ಇವತ್ತು? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬ ಭ್ರಷ್ಟರನ್ನು ನಿಮ್ಮ ಪಕ್ಷದಲ್ಲಿ ಸೇರ್ಕೊಂಡಿದ್ದೀರಾ. ರಾಣೆ ಇರ್ಬೋದು, ಅಜಿತ್ ಪವಾರ್ ಇರ್ಬೋದು, ನಮ್ಮ ಮಾಧವರ ಸಿಂಧ್ಯಾ ಇರ್ಬೋದು, ಹೀಗೆ ಹಲವಾರು ನಾಯಕರನ್ನ ಇವತ್ತು ಜನಾನ್ ರೆಡ್ಡಿ ಇರ್ಬೋದು, ಜಿಂದಾಲ್ ಇರ್ಬೋದು, ಸುಮಾರು ನಾಯಕರ ಹೆಸರು ಹೇಳ್ಬೋದು ಇವತ್ತು ಹೇಳ್ಬೇಕು ನಾವು. ಆದರೆ ನೀವುಗಳು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರಗಳು ಅಂದರೆ ನೀವು ಹೇಳೋದು ಹೇಗಿದೆ ಅಂದರೆ, ನೀವು ಭ್ರಷ್ಟಾಚಾರ ಮಾಡಬೇಕಂದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ, ಭ್ರಷ್ಟಾಚಾರ ಮಾಡಿ ನಾನು ನಿಮ್ಮ ಏನು ಬದುಕಿಸ್ತೀನಿ, ಏನೋ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ ಒಂದು ಸಂದೇಶ ಕಳಿಸಿದ್ದೀರಾ. ಅದೇ ಅಲ್ಲದೆ ಸರ್, ನಾ ಹೇಳಿಲ್ಲ ಸರ್, ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿಲ್ಲ, ನೀವೇ ಹೇಳಿದ್ದೀರಾ 2023 ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರಿ. ಮಾಡಿದ್ರೆ ಇವತ್ತು ಆಗಿದೆ ಸರ್? ಏನು ಇವತ್ತು ರೈತರು ಆತ್ಮಹತ್ಯೆ ಮಾಡುವಂಥ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ ಶೋಚನೀಯವಾಗಿದೆ. ಇವತ್ತು ರಾಜ್ಯದಲ್ಲಿ ಬರಗಾಲ ಇದೆ. ಒಂದು ಪೈಸಾದ್ರು ಕೊಟ್ಟಿದ್ದಾರೆ ತಾವುಗಳು, ಇದು ಅರ್ಥ ಮಾಡ್ಕೋಬೇಕಾಗಿದೆ. ಅದೇ ಅಲ್ಲ, ಆಮೇಲೆ ನಾ ಹೇಳಿಲ್ಲ, ನೀವೇ ಹೇಳಿರೋ ಮಾತು 2022 ಪ್ರತಿಯೊಬ್ಬರಿಗೆ ಮನೆ. ಎಲ್ಲಿ ಸರ್, ಎಲ್ಲಿದೆ ಸರ್, ಆಗಿದೆಯಾ? ಏನೂ ಆಗಿಲ್ಲ. ನೀವು ಮಾಡೋದು ಏನು ಗೊತ್ತಾ? ಈ ದೇಶದಲ್ಲಿ 280 ಶಾಸಕರನ್ನ ಖರೀದಿ ಮಾಡಿ ನಿಮ್ಮ ಆಯಾ ರಾಜ್ಯಗಳಲ್ಲಿ ನಿಮ್ಮ ಸರ್ಕಾರ ನಡೆಸೋ ಒಂದು ಪ್ರಯತ್ನ ಮಾಡಿದ್ರ. ಸುಮಾರು 6,000 crore ಈ ಶಾಸಕರ ಖರೀದಿ ಸಲುವಾಗಿ ಖರ್ಚು ಮಾಡಿದ್ರ. ಈ ಹಣ ಇಲ್ಲಿಂದ ಬಂದು ಗೊತ್ತಾ? ಇದೇ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಅಥವಾ CBI ED ರೇಡ್ IT ರೇಡ್ಗಳು ಮಾಡಿ ಅವರಿಂದ ಹಣ ವಸೂಲಿ ಮಾಡಿದ ಹಣದಿಂದ ಇವತ್ತು ಅನೈತಿಕ ಸರ್ಕಾರವನ್ನು ಪ್ರತಿ ರಾಜ್ಯದಲ್ಲಿ ನೀವು ಮಾಡ್ತಾಯಿದ್ದೀರಾ. ಇದು ಜನರಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ನೀವು ಎಷ್ಟೇ ಸುಳ್ಳು ಹೇಳಿದಿರಾ, ಇಷ್ಟು ಸುಳ್ಳುಗಾರನ್ನು ಯಾರು ನಮ್ಮ ದೇಶದಲ್ಲಿ ಇಂಥ ಪ್ರಧಾನಿ ನೋಡಿರಲಿಲ್ಲ. ಅಲ್ಲೇ ಇವತ್ತು ನಿಮ್ಮಲ್ಲಿ ಒಂದು ಗಿನ್ನಿಸ್ ದಾಖಲೆ ಮಾಡಿದಿರಾ ಇವತ್ತು? ಏನು ಗೊತ್ತಾ, ಮಹಾ ಸುಳ್ಳು ಹೇಳೋದ್ರಲ್ಲಿ ಅಲ್ಲ, ಅಷ್ಟೇ ಅಲ್ಲ, 10 ಯಾವುದೇ ಪತ್ರಿಕಾಗೋಷ್ಠಿ ಮಾಡದೆ, ನಮ್ಮ ದೇಶದಲ್ಲಿ ಯಾವುದೇ ಪತ್ರಿಕಾಗೋಷ್ಠಿ ಮಾಡದೆ 10 ಪ್ರಧಾನಿ ಆಗಿರುವಂಥ ವ್ಯಕ್ತಿ ಯಾರಿದ್ರೆ? ನೀವೇ ಅವರು, ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅರ್ಥ ಮಾಡ್ಕೊಳ್ಳಿ ಜನರೇ, ಅರ್ಥ ಮಾಡ್ಕೊಳ್ಳಿ. ಈ ಪ್ರತಿಯೊಂದು ವಿಷಯಗಳನ್ನು ಈ ಪ್ರಜಾಪ್ರಭುತ್ವದಲ್ಲಿ, ಪ್ರಜಾಪ್ರಭುತ್ವ ಉಳಿಬೇಕಾದರೆ, ಸಂವಿಧಾನ ಉಳಿಬೇಕಾದರೆ ಈ BJP ತಕ್ಕ ಪಾಠ ಕಲಿಸಲೇಬೇಕಾಗಿದೆ. ಅವರ ಸುಳ್ಳುಗಳನ್ನು ನಂಬೇಡಿ. ಮುಂದಿನ ದಿನಗಳಲ್ಲಿ ನೀವು ಇವರಿಗೆ ತಕ್ಕ ಪಾಠ ಕಲಿಸಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.